ನಮಸ್ಕಾರ. ದಿನದಲ್ಲಿ ನಡೆದಿರುವಂತಹ ಪ್ರಮುಖ ವಿದ್ಯಮಾನಗಳನ್ನು ತೋರಿಸುವಂತಹ 30 ನಿಮಿಷ 30 ಸುದ್ದಿಗೆ ಸ್ವಾಗತ. ನಾನು ಧನಶ್ರೀ. ಎಸ್ ವೀಕ್ಷಕರೇ, ಇವತ್ತಿನ ಪ್ರಮುಖ 30 ಸುದ್ದಿಗಳನ್ನು ಒಂದೊಂದಾಗಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಬೆಂಗಳೂರು ಸಿಸಿಬಿ ಪೊಲೀಸರು ಭರ್ಜರಿ ಬೇಟೆಯಾಡಿದ್ದಾರೆ. ಶಂಕಿತ ಉಗ್ರರ ಜೊತೆ ಸಂಪರ್ಕ ಸಾಧಿಸಿ ಬೆಂಗಳೂರಿನಲ್ಲಿ ದೊಡ್ಡ ಮಟ್ಟದ ಸ್ಫೋಟಕ್ಕೆ ಸಂಚು ರೂಪಿಸಿದ್ದ 5 ಶಂಕಿತ ಉಗ್ರರನ್ನು ಬಂಧಿಸಿದೆ. ಸೈಯದ್ ಸುಹೇಲ್, ಮುದಾಸಿರ್, ಜಾಹಿದ್, ಸಾಹಿದ್, ಫೈಜಲ್ ರಬ್ಬಾನಿ ಹಾಗೂ ಉಮರ್ ಬಂಧಿತ ಶಂಕಿತ ಉಗ್ರರು. ಈ ತಂಡದ ನಾಯಕ ಜುನೈದ್ ನಾಪತ್ತೆಯಾಗಿದ್ದು ಶಂಕಿತ ಉಗ್ರರೆಲ್ಲರೂ ಬೆಂಗಳೂರಿನ ನಿವಾಸಿಗಳಾಗಿದ್ದು ಜನಸಂದಣಿ ಇರುವ ಪ್ರದೇಶದಲ್ಲಿ ಬ್ಲಾಸ್ಟ್ ನಡೆಸಲು ತಯಾರಿಯನ್ನ ನಡೆಸಿದ್ರು ಅಂತ ಸಿಸಿಬಿ ಕಾರ್ಯಾಚರಣೆ ನಡೆಸಿ 5ರನ್ನ ಬಂಧಿಸಿದೆ. ಶಂಕಿತರ ಮೇಲೆ ಹೆಬ್ಬಾಳ ಠಾಣೆಯಲ್ಲಿ ಸಿಸಿಬಿ ಪ್ರಕರಣ ದಾಖಲಿಸಿದೆ. ವಶಕ್ಕೆ ಪಡೆದ ಶಂಕಿತರನ್ನ ಆಡುಗೋಡಿಯ ಟೆಕ್ನಿಕಲ್ ಸೆಲ್ನಲ್ಲಿ ವಿಚಾರಣೆಯನ್ನ ನಡೆಸಲಾಗುತ್ತಿದೆ. ಇನ್ನು ಒಟ್ಟು 7 ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಈ 5ರ ಜೊತೆ ಮಾಸ್ಟರ್ ಮೈಂಡ್ಗಳಾದ ನಾಸಿರ್ ಹಾಗೂ ಜುನೈದ್ ವಿರುದ್ಧ ಪ್ರಕರಣ ಕೂಡ ದಾಖಲಾಗಿದೆ. ವ್ಯಾಪ್ತಿಯಲ್ಲಿ ವಾಸವಾಗಿರ್ತಕ್ಕಂತ ಒಂದು 5 ಜನ ವ್ಯಕ್ತಿಗಳನ್ನು ಸಿಸಿಬಿ ತಂಡದವರು ಅವರ ಮನೆಗಳ ಮೇಲೆ ದಾಳಿಯನ್ನು ಮಾಡಿ ಪತ್ತೆ ಹಚ್ಚಿ 7 ಕಂಟ್ರಿಮೇಡ್ ಪಿಸ್ತೂಲ್ಗಳು, 45 ಜೀವಂತ ಮದ್ದುಗುಂಡುಗಳು, ಅದೇ ರೀತಿ ವಾಕಿಟಾಕಿ ಸೆಟ್ಗಳು, ಒಂದು ಡ್ರ್ಯಾಗರ್ ಮತ್ತು 12 ಮೊಬೈಲ್ ಫೋನ್ಗಳನ್ನು ಈಗಾಗಲೇ ವಶಪಡಿಸ್ಕೊಂಡಿದ್ದಾರೆ. ಬೆಂಗಳೂರು ನಗರದಲ್ಲಿ ಸೀರಿಯಲ್ ಬ್ಲಾಸ್ಟ್ಗಳೇನಾಗಿತ್ತು ಅದರ ಒಬ್ಬ ಪ್ರಮುಖ ಆರೋಪಿ ಟಿ ನಜೀರ್ ಅಂತೇಳಿ, ಆತ ಮತ್ತು ಆತನ ಜೊತೆಗೆ ಇನ್ನೊಬ್ಬ ವ್ಯಕ್ತಿ ವಿದೇಶದಲ್ಲಿ ಈಗ ಇರ್ತಕ್ಕಂಥವ್ರು ತಲೆಮರೆಸಿಕೊಂಡಿರ್ತಕ್ಕಂತಹ ಆರೋಪಿ ಅವರನ್ನು ದಸ್ತಗಿರಿ ಮಾಡಿ ಈ ಬಗ್ಗೆ ಈಗ ಹೆಬ್ಬಾಳ ಪೊಲೀಸ್ ಠಾಣೆಯಲ್ಲಿ ನಾವು ಪ್ರಕರಣವನ್ನು. ಇನ್ನು ಈ ಶಂಕಿತ ಉಗ್ರರು ಆರ್ಟಿ ನಗರದ ಸುಲ್ತಾನ್ ಪಾಳ್ಯದ ಸುಹೇಲ್ ಮನೆ ಬಳಿ ಸಭೆಯನ್ನ ನಡೆಸುತ್ತಿದ್ದಾಗ 5ರನ್ನು ಬಂಧಿಸಲಾಗಿದೆ. ಬಂಧಿತರಿಂದ ಭಾರೀ ಶಸ್ತ್ರಾಸ್ತ್ರ ವಶಕ್ಕೆ ಪಡೆಯಲಾಗಿದೆ. 2 ಸ್ಯಾಟಲೈಟ್ ಫೋನ್, 7 ಕಂಟ್ರಿಮೇಡ್ ಪಿಸ್ತೂಲ್, 42 ಸಜೀವ ಗುಂಡುಗಳು, 2 ಡ್ರ್ಯಾಗರ್ ಹಾಗೂ ಗ್ರೆನೇಡ್ಗಳನ್ನು ವಶಕ್ಕೆ ಪಡೆಯಲಾಗಿದೆ. 5 ಜನ ವ್ಯಕ್ತಿಗಳನ್ನು ಸಿಸಿಬಿ ತಂಡದವರು ಅವರ ಮನೆಗಳ ಮೇಲೆ ದಾಳಿಯನ್ನು ಮಾಡಿ ಅವರುಗಳಿಂದ 7 ಕಂಟ್ರಿಮೇಡ್ ಪಿಸ್ತೂಲ್ಗಳು, 45 ಜೀವಂತ ಮದ್ದುಗುಂಡುಗಳು, ಅದೇ ರೀತಿ ವಾಕಿಟಾಕಿ ಸೆಟ್ಗಳು, ಒಂದು ಡ್ರ್ಯಾಗರ್ ಮತ್ತು 12 ಮೊಬೈಲ್ ಫೋನ್ಗಳನ್ನು ಈಗಾಗಲೇ ವಶಪಡಿಸಿಕೊಂಡಿದ್ದಾರೆ. ಬೆಂಗಳೂರಿನಲ್ಲಿ ಸೆರೆಸಿಕ್ಕಿರುವ 5 ಶಂಕಿತ ಉಗ್ರರು ಕೊಲೆ ಪ್ರಕರಣದ ಆರೋಪಿಗಳಾಗಿದ್ದಾರೆ. 2017ರಲ್ಲಿ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿದ್ರು ಈ ಶಂಕಿತ ಉಗ್ರರು. ಜೈಲಿನಲ್ಲಿ ಇವರಿಗೆ ನಾಜಿರ್ ಎಂಬಾತ ಪರಿಚಯವಾಗಿ ಉಗ್ರವಾದದ ಬಗ್ಗೆ ಬ್ರೈನ್ ವಾಶ್ ಮಾಡಿದ್ದ. ಈ ನಾಸಿರ್ ಲಷ್ಕರ್ ಎ ತೊಯ್ಬಾದ ಶಂಕಿತ ಉಗ್ರ ಹಾಗೂ ಬೆಂಗಳೂರು ಸರಣಿ ಸ್ಫೋಟದ ಆರೋಪಿಯಾಗಿದ್ದಾನೆ. ಈತ ಈ ಆರೋಪಿಗಳಿಗೆ ಜೈಲಿನಲ್ಲೇ ಉಗ್ರವಾದದ ಪಾಠವನ್ನ ಮಾಡಿದ್ನಂತೆ. ವಿಧ್ವಂಸಕ ಕೃತ್ಯಗಳ ಬಗ್ಗೆ ಟ್ರೈನಿಂಗ್ ಕೊಟ್ಟಿದ್ದ ಈ ನಾಜಿರ್ ಸದ್ಯ ನಾಜಿರ್ ಪರಪ್ಪನ ಕಾರಾಗೃಹ ಜೈಲಿನಲ್ಲಿದ್ದು ನಾಜಿರ್ ವಶಕ್ಕೆ ಪಡೆದಿದ್ದಾರೆ. ವಿಚಾರಣೆಯನ್ನು ಕೂಡ ನಡೆಸಲಾಗುತ್ತಿದೆ. ನಗರದ ಪರಪ್ಪನ ಗ್ರಹದಲ್ಲಿರ್ತಕ್ಕಂತಹ ಮತ್ತು 2008ನೇ ಇಸ್ವಿಯಲ್ಲಿ ಆಗಿರ್ತಕ್ಕಂತಹ ಬೆಂಗಳೂರು ನಗರದಲ್ಲಿ ಸೀರಿಯಲ್ ಬ್ಲಾಸ್ಟ್ಗಳು ಏನಾಗಿತ್ತು ಅದರ ಒಬ್ಬ ಪ್ರಮುಖ ಆರೋಪಿ ಟಿ ನಜೀರ್ ಅಂತೇಳಿ, ಆತ ಮತ್ತು ಆತನ ಜೊತೆಗೆ ಇನ್ನೊಬ್ಬ ವ್ಯಕ್ತಿ ವಿದೇಶದಲ್ಲಿ ಈಗ ಇರ್ತಕ್ಕಂಥವ್ರು ತಲೆಮರೆಸಿಕೊಂಡಿರ್ತಕ್ಕಂತಹ ಆರೋಪಿ, ಈ ಇಬ್ಬರು ವ್ಯಕ್ತಿಗಳು ಸೇರಿ ಈ 5 ಜನರಿಗೆ ರ್ಯಾಡಿಕಲೈಸ್ ಮಾಡಿ ಅವರಿಗೆ ಭಯೋತ್ಪಾದಕ ಚಟುವಟಿಕೆಗಳನ್ನು ಮಾಡಲಿಕ್ಕೆ ಕುಮ್ಮಕ್ಕನ್ನು ನೀಡಿ ಈ ಒಂದು ಮಾಡ್ಯೂಲನ್ನು ಸೃಜನೆ ಮಾಡಿರ್ತಕ್ಕಂಥದ್ದು. ಟಿ ನಜೀರ್ ಎಲ್ಇಟಿ ಸಂಘಟನೆಯನ್ನು 2008ರಲ್ಲಿ ತಮಗೆ ಗೊತ್ತಿರೋ ಹಾಗೆ ಸೀರಿಯಲ್ ಬ್ಲಾಸ್ಟ್ಗಳು ಬೆಂಗಳೂರು ನಗರದಲ್ಲಿ ಆಗಿತ್ತು. ಅದರಲ್ಲಿ ನಜೀರ್ ಮತ್ತು ಇತರ ಸುಮಾರು ಜನರನ್ನು. ಇನ್ನು ಬೆಂಗಳೂರಿನಲ್ಲಿ ಸೆರೆಸಿಕ್ಕ ಶಂಕಿತ ಉಗ್ರರಿಗೆ ಮಾಸ್ಟರ್ ಮೈಂಡ್ ಯಾರು ಅಂತ ನೋಡೋದಾದ್ರೆ ಆತ ಜುನೈದ್. ಶಂಕಿತ ಉಗ್ರ ಜುನೈದ್ಗೆ ಐಸಿಸ್ ಲಿಂಕ್ ಶಂಕೆ ಇದೆ ಅಂತ ಹೇಳಲಾಗ್ತಿದೆ. ಈತನೇ ಬೆಂಗಳೂರಿನಲ್ಲಿ ಸ್ಫೋಟಕ್ಕೆ ಸಂಚನ ರೂಪಿಸಿದ್ದ. 5 ಆರೋಪಿಗಳಿಗೆ ಟ್ರೈನಿಂಗ್ ಕೊಟ್ಟಿದ್ದ, ಜೊತೆಗೆ ಇವರಿಗೆ ಭಾರೀ ಪ್ರಮಾಣದ ಶಸ್ತ್ರಾಸ್ತ್ರಗಳನ್ನು ಒದಗಿಸಿದ್ದ. ಈತನಿಗೆ ಮಂಗಳೂರು ಸ್ಫೋಟದ ಆರೋಪಿ ಜೊತೆಗೂ ಲಿಂಕ್ ಇದೆ ಅಂತ ಹೇಳಲಾಗ್ತಿದೆ. ಈತ 2017ರ ಅಕ್ಟೋಬರ್ನಲ್ಲಿ ಕಿಡ್ನಾಪ್ ಕೇಸ್, ಕೊಲೆ ಕೇಸ್ನಲ್ಲಿ ಜೈಲು ಪಾಲಾಗಿದ್ದ. ಸದ್ಯ ಜೈಲಿನಿಂದ ರಿಲೀಸ್ ಆಗಿದ್ದು ಎಸ್ಕೇಪ್ ಆಗಿದ್ದಾನೆ. ನಾಪತ್ತೆಯಾಗಿರುವ ಜುನೈದ್ಗೆ ಪೊಲೀಸರು ಬಲೆ ಬೀಸಿದ್ದಾರೆ. 2017ರಲ್ಲಿ ಮರ್ಡರ್ ಕೇಸಲ್ಲಿ ಹೋಗಿದ್ರು. ಅದರಲ್ಲಿ ಪ್ರಮುಖ ವ್ಯಕ್ತಿ ಏನಿದ್ದಾನೆ ಅವನು ಈಗ A1 ಆರೋಪಿ ಏನಿದ್ದಾನೆ ಆತ ಈಗ ತಲೆಮರೆಸಿಕೊಂಡು ವಿದೇಶದಲ್ಲಿದ್ದಾನೆ ಅಂತ ಮಾಹಿತಿ ಇದೆ. ಆತ ಈ ತನ್ನ ಸ್ನೇಹಿತರ ಜೊತೆಯಲ್ಲಿ ಈ ಮಾಡ್ಯೂಲನ್ನು ಕ್ರಿಯೇಟ್ ಮಾಡಿರ್ತಕ್ಕಂಥದ್ದು, ಜೊತೆಗೆ ಪರಪ್ಪನ ಆಗ್ರಹದಲ್ಲಿರ್ತಕ್ಕಂಥ ಟಿ ನಜೀರ್ ಏನಿದ್ದಾನೆ ಆತ ಇವರಿಗೆಲ್ಲ ರ್ಯಾಡಿಕಲೈಸ್ ಮಾಡಿರ್ತಕ್ಕಂಥದ್ದು ಅಂತ ಪ್ರಾಥಮಿಕ ವಿಚಾರಣೆ ಗೊತ್ತಾಗಿದೆ. 2017ರಲ್ಲಿ ಮರ್ಡರ್ ಕೇಸಲ್ಲಿ ಹೋಗಿದ್ರು. ಅದರಲ್ಲಿ ಪ್ರಮುಖ ವ್ಯಕ್ತಿ ಏನಿದ್ದಾನೆ ಅವನು ಈಗ A1 ಆರೋಪಿ ಏನಿದ್ದಾನೆ ಆತ ಈಗ ತಲೆಮರೆಸಿಕೊಂಡು ವಿದೇಶದಲ್ಲಿದ್ದಾನೆ ಅಂತ ಮಾಹಿತಿ ಇದೆ. ಆತ ಈ ತನ್ನ ಸ್ನೇಹಿತರ ಜೊತೆಯಲ್ಲಿ ಈ ಮಾಡ್ಯೂಲನ್ನು ಕ್ರಿಯೇಟ್ ಮಾಡಿರ್ತಕ್ಕಂಥದ್ದು, ಜೊತೆಗೆ
ಪರಪನಗರದಲ್ಲಿರ್ತಕ್ಕಂತಹ ಟಿ ನಜೀರ್ ಏನಿದ್ದಾರೆ ಇನ್ನು ಬೆಂಗಳೂರಿನಲ್ಲಿ ಸ್ಫೋಟಕ್ಕೆ ಸಂಚು ರೂಪಿಸಿ ಸದ್ಯ ಪೊಲೀಸರ ವಶದಲ್ಲಿರುವ ಆರೋಪಿಗಳಿಗೆ ದೊಡ್ಡ ಮಟ್ಟದಲ್ಲಿ ಫಂಡಿಂಗ್ ಆಗಿದೆ. ಎಲ್ಇಟಿ ಸಂಘಟನೆ ಸೇರಿ ಹಲವು ಕಡೆಯಿಂದ ಐವರಿಗೆ ಹಣ ಸಂದಾಯವಾಗಿರುವ ಬಗ್ಗೆ ಪೊಲೀಸರು ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಪೊಲೀಸರ ತನಿಖೆ ವೇಳೆ ಬೇರೆ ಬೇರೆ ಕಡೆಗಳಿಂದ ಫಂಡಿಂಗ್ ಆಗಿರೋದು ಬಯಲಾಗಿದೆ. ಇನ್ನು ಆರೋಪಿಗಳಿಗೆ ಗೂಗಲ್ ಪೇನಿಂದಲೂ ಹಣ ಸಂದಾಯವಾಗಿದೆ. ಇನ್ನು ಸುಮಾರು 40-50 ಲಕ್ಷ ಹಣ ಆರೋಪಿಗಳಿಗೆ ಫಂಡಿಂಗ್ ಆಗಿರುವ ಸಾಧ್ಯತೆ ಇದೆ. ಆರ್ತಿನಗರ ಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಮೀಟಿಂಗ್ ಅಂದರೆ ಆ ರೀತಿ ಆಗೋದಿಲ್ಲ. ಇಟ್ಸ್ ಎ ಕಾನ್ಸ್ಪಿರಸಿ ವಿಚ್ ಹ್ಯಾಸ್ ಬಿನ್ ಹ್ಯಾಚ್ಡ್. ಸೊ ಎಷ್ಟು ಮೀಟಿಂಗ್ಗಳು ಪ್ರಶ್ನೆ ಬರೋದಿಲ್ಲ. ಫಂಡಿಂಗ್ ಆಗಿದೆ, ಫಂಡಿಂಗ್ ಬಗ್ಗೆ ತನಿಖೆ ಮಾಡ್ತೀವಿ. ಹಣ ಬಂದಿರತಕ್ಕಂಥದ್ದು ಮಾಹಿತಿ ಸಿಕ್ಕಿದೆ ಅದ್ರ ಮೇಲೆ. ಇನ್ನು ಬೆಂಗಳೂರಿನಲ್ಲಿ ಸೆರೆಸಿಕ್ಕ ಉಗ್ರರು ಹೆಬ್ಬಾಳ ಬಳಿಯ ಕನಕನಗರದಲ್ಲಿ ವಾಸವಾಗಿದ್ರು. ಶಂಕಿತ ಉಗ್ರನಲ್ಲಿ ಓರ್ವ ಮನೆ ಬಾಡಿಗೆಗೆ ಪಡೆದು ವಾಸವಾಗಿದ್ದ. ಆತನ ಜೊತೆಯೇ ಇನ್ನುಳಿದವರು ಅಂತ ಹೇಳಲಾಗ್ತಿದೆ. ತಾನು ಆಟೋ ಡ್ರೈವರ್, ಗಂಡ ಹೆಂಡತಿ ವಾಸಕ್ಕೆಂದು ಹಿಂದೂಗಳ ಮನೆಯಲ್ಲಿ ಬಾಡಿಗೆ ಮನೆ ಪಡೆದಿದ್ದ. ಈ ಬಗ್ಗೆ ಪ್ರತಿಕ್ರಿಯಿಸಿದ ಮನೆ ಮಾಲೀಕಿ ಪದ್ಮಾವತಿ ಅವರು, ಯಾರೋ ಗೊತ್ತಿಲ್ಲ, ಯಾಕೆ ಸರ್ ನಮಗೆ ತೊಂದರೆ ಕೊಡ್ತೀರಾ ಅಂತ ಕಣ್ಣೀರು ಹಾಕಿದ್ದಾರೆ. ಗೊತ್ತಾಗಿರ್ಲಿಲ್ಲ, ಆ ಮಗಿ ಹೆಣ್ಮಕ್ಳು ಇಟ್ಕೊಂಡು ಅಮ್ಮನೆ ಕೇಳಿದ್ರು, ಅಷ್ಟೇ ನನ್ ಗೊತ್ತಿತ್ತು. ಅವರು ಅಡ್ವಾನ್ಸ್ ಕೊಟ್ಟಿಲ್ಲ ಅಂದ್ರೆ ನಾನು ಅವತ್ತೇ ಖಾಲಿ ಮಾಡೋದು ಹೇಳಿದೀನಿ. ಮತ್ತೆ ತಿರ್ಗಾ ಅವರು ನನ್ನ ಮನೆ ಸಿಕ್ಕಿದ್ದೆ ಖಾಲಿ ಮಾಡ್ಕೊಂತೀನಿ ಅಂತ ಅವ್ರು ಹೇಳಿದ್ರು, ಅಷ್ಟೇ ಮಾತ್ರ ಗೊತ್ತು ಸ್ವಾಮಿ. ನನ್ನ ಪತಿ ನಿರಪರಾಧಿ, 3 ದಿನಗಳ ಹಿಂದೆ ಬಂಧಿಸಿದ್ದಾರೆ. ಬೇರೆಯವರು ಮಾಡಿದ್ದ ತಪ್ಪನ್ನ ನನ್ನ ಪತಿ ಮೇಲೆ ಹಾಕಿದ್ದಾರೆ ಅಂತ ಬಂಧಿತ ಶಂಕಿತ ಉಗ್ರ ಸುಹೇಲ್ ಪತ್ನಿ ಕಣ್ಣೀರು ಹಾಕಿದ್ದಾರೆ. ನನ್ನ ಗಂಡ ವೆಲ್ಡಿಂಗ್ ಕೆಲಸವನ್ನ ಮಾಡ್ತಿದ್ದ. ಕಳೆದ 3 ತಿಂಗಳ ಹಿಂದೆ ಇಲ್ಲಿ ಬಾಡಿಗೆಗೆ ವಾಸಕ್ಕೆ ಅಂತ ಬಂದಿದ್ವಿ. ನನ್ನ ಗಂಡ ನಿರಪರಾಧಿ, ಬೇರೆಯವರು ಮಾಡಿದ ತಪ್ಪನ್ನ ನನ್ನ ಗಂಡನ ಮೇಲೆ ಪೊಲೀಸರು ಹಾಕ್ತಿದ್ದಾರೆ ಅಂತ ಸುಹೇಲ್ ಪತ್ನಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. तीन दिन आजकल 4 दिन उनको लेके जाते सर, सीसीटीवी लेके था ना, फोन मिला बाद हमारे मेरा फोन, मेरे हस्बैंड का फोन. आपको अरेस्ट नहीं किए ना? कुछ भी नहीं मिल गया सर. ये घर के अंदर कुछ भी नहीं, सिर्फ मेरा फोन, हस्बैंड का फोन, हमारे क्लास का फोन, इतना ही मिला. ಶಂಕಿತ ಉಗ್ರರ ಬಂಧನದ ಕುರಿತು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅಧಿಕಾರಿಗಳಿಂದ ಪಿನ್ ಟು ಪಿನ್ ಮಾಹಿತಿಯನ್ನು ಪಡೆದಿದ್ದಾರೆ. ಬೆಂಗಳೂರು ಪೊಲೀಸ್ ಆಯುಕ್ತ ದಯಾನಂದ್, ಡಿಜಿ, ಐಜಿಪಿ ಅಲೋಕ್ ಮೋಹನ್ ಅವರಿಂದ ಹೋಮ್ ಮಿನಿಸ್ಟರ್ ಮಾಹಿತಿಯನ್ನು ಪಡೆದಿದ್ದಾರೆ. ಇನ್ನು ಸಿಎಂ ಸಿದ್ದರಾಮಯ್ಯಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಇಂಚಿಂಚು ಮಾಹಿತಿಯನ್ನು ನೀಡಿದ್ದಾರೆ. ನಾನು ನಮ್ಮ ಪೊಲೀಸ್ ಇಲಾಖೆಯ ಸಿಸಿಬಿ ವಿಭಾಗವನ್ನು ಲೂಟಿ ಮಾಡಿದ ಸರ್ಕಾರಕ್ಕೆ, ಸಿಬ್ಬಂದಿಯವರನ್ನ ಅಭಿನಂದಿಸುತ್ತೇನೆ ಸರ್ಕಾರಕ್ಕೆ. ಕೇಂದ್ರ ಅಪರಾಧ ವಿಭಾಗ ಸಿಸಿಬಿ ಅಧಿಕಾರಿಗಳು ಕ್ರಿಪ್ತ ಕಾರ್ಯಾಚರಣೆ ನಡೆಸಿ 5 ಜನ ಆರೋಪಿಗಳನ್ನು ದಸ್ತಗಿರಿ ಮಾಡಿರುತ್ತಾರೆ. ಇವರುಗಳ ವಶದಿಂದ 7 ಕಂಟ್ರಿ ಮೇಡ್ ಪಿಸ್ತೂಲ್ಗಳು, 45 ಜೀವಂತ ಗುಂಡುಗಳು, ವಾಕಿ ಟಾಕಿ ಸೆಟ್ಸ್, 1 ಡ್ರ್ಯಾಗರ್, 12 ಮೊಬೈಲ್ ಫೋನ್ಗಳನ್ನು. ಪೊಲೀಸರು 5 ವರನ್ನ ಅರೆಸ್ಟ್ ಮಾಡಿದ್ದಾರೆ. ಬೇಸಿಕ್ ಮಾಹಿತಿ ಇಲ್ಲದೆ ಅರೆಸ್ಟ್ ಮಾಡಕ್ಕಾಗಲ್ಲ, ಸಂಪೂರ್ಣವಾಗಿ ತನಿಖೆ ಮಾಡಲಿ, ಇದರಲ್ಲಿ ರಾಜಕೀಯ ಹಸ್ತಕ್ಷೇಪ ಮಾಡಲ್ಲ ಅಂತ ಶಾಸಕ ರಿಜ್ವಾನ್ ಅರ್ಷದ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದರಲ್ಲಿ ರಾಜಕೀಯ ಹಸ್ತಕ್ಷೇಪ ಆಗಬಾರ್ದು, ಸಂಪೂರ್ಣ ಸ್ವತಂತ್ರ ಪೊಲೀಸ್ಗೆ ಇರಬೇಕು ಇದರಲ್ಲಿ, ಈ ಕೇಸಲ್ಲಿ ಮತ್ತು ಯಾವುದೇ ಕೇಸಲ್ಲಿ, ಇಂಥ ನೇಚರ್ ಕೇಸಲ್ಲಿ ಸಂಪೂರ್ಣ ಸ್ವತಂತ್ರ ಪೊಲೀಸ್ಗಿರಬೇಕು. ನಾವೆಲ್ಲ ಪೊಲೀಸ್ ಪರವಾಗಿ ಪೊಲೀಸ್ನ ಶಕ್ತಿ, ಪೊಲೀಸಿನ ಕೈಗೆ ಶಕ್ತಿ ಕೊಡಬೇಕು ಮಾಡಿಕೊಂಡು, ಅದಕ್ಕೇನೋ ಮಾಹಿತಿ ಇಟ್ಕೊಂಡು 5 ಜನನ ಅರೆಸ್ಟ್ ಮಾಡಿದ್ದಾರೆ, ತನಿಖೆ ನಡೀತಾ ಇದೆ. ಎನ್ಐಎ ಕೊಡಿ, ಎನ್ಐಎ ಕೊಡಿ ಅಂತ ಮಧ್ಯ ಬಂದರೆ ನೀವು ಯಾರ್ರಿ ಮಾಡೋರು ಮಾಡ್ತಾ ಇದ್ದಾರೆ? ನೀವು ರಾಜಕಾರಣ ಮಾಡೋದಕ್ಕೆ ಸ್ವಲ್ಪ ಹೊತ್ತು ನಿಲ್ಲಿಸಿ ಏನ್ ಮಾಡ್ತಾ ಇದಾರೆ ನೋಡಿ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದೆ. ಕಾಂಗ್ರೆಸ್ ಸರ್ಕಾರವಿರುವ ರಾಜ್ಯಗಳಲ್ಲಿ ಉಗ್ರರಿಗೆ ಅನುಕೂಲವಾಗ್ತಾ ಇದೆ. ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ವಾಗ್ದಾಳಿಯನ್ನು ನಡೆಸಿದ್ರು. ಆದಷ್ಟು ಬೇಗ ಎನ್ಐಎ ಟೀಂ ಬೆಂಗಳೂರಿಗೆ ಬರಬೇಕು, ಉಗ್ರರನ್ನ ಎನ್ಐಎ ಟೀಂ ಸದೆ ಬಡಿಬೇಕು ಅಂತ ಒತ್ತಾಯ ಮಾಡಿದ್ರು. ಕರ್ನಾಟಕದ ಪರಿಸ್ಥಿತಿ ಯಾವ ರೀತಿ ಆಗ್ತಾ ಇದೆ ಅನ್ನೋದು ಇವತ್ತು ಅರ್ಥ ಆಗ್ತಾ ಇದೆ. ಒಂದು ರೀತಿ ಇವತ್ತು ಸಿಕ್ಕಿರುವಂತ ಉಗ್ರರೇನಿದ್ದಾರೆ, ಇಡೀ ಬೆಂಗಳೂರನ್ನೇ ಓಡಾಯಿಸಬೇಕು ಅನ್ನೋದು. ಬೆಂಗಳೂರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆದಿದೆ. ಈ ಅಂತಾರಾಷ್ಟ್ರೀಯ ಮಟ್ಟದ ಖ್ಯಾತಿ ಏನಿದೆ,
ಆ ಖ್ಯಾತಿಗೆ ಕಳಂಕ ತರ ಮುಖಾಂತರ ಇಲ್ಲಿ ಯಾರ್ಯಾರು ಇನ್ವೆಸ್ಟ್ ಮಾಡಕ್ಕೆ ಬೇರೆ ಬೇರೆ ದೇಶಗಳಿಂದ ಬರ್ತಾರೆ ಅವ್ರು ಬರಬಾರದು, ಭಯದ ವಾತಾವರಣ ಬೆಂಗಳೂರಲ್ಲಿ ನಿರ್ಮಾಣ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಈ ಟೆರರಿಸ್ಟ್ಗಳು ಮಾಡಿರುವಂಥದ್ದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಸಿಸಿಬಿ ಪೊಲೀಸರನ್ನ ಅಭಿನಂದಿಸ್ತೀನಿ, ಒಳ್ಳೆ ಕೆಲಸ ಮಾಡಿದ್ದಾರೆ, ಆದರೆ ಇನ್ನು ಮುಂದೆಯೂ ಕೂಡ ಒಳ್ಳೆ ಕೆಲಸ ಮಾಡಬೇಕು. ಇವತ್ತು ಸಿಕ್ಕಿರ್ತಕ್ಕಂಥ ಶಂಕಿತ ಉಗ್ರರನ್ನು ನೋಡಿದಾಗ, ಅವರ ಬಳಿ ಇರುವಂಥ ವೆಪನ್ನು ಇವನ್ನೆಲ್ಲ ನೋಡಿದಾಗ, ಹಥಿಯಾರಗಳನ್ನು ನೋಡಿದಾಗ, ಉಪಕರಣಗಳನ್ನು ನೋಡಿದಾಗ, ಭಾಳ ದೊಡ್ಡ ಶಾಂತಿ ಸುವ್ಯವಸ್ಥೆಯನ್ನು ಭಂಗ ಮಾಡುವಂಥ ಕೆಲಸವನ್ನು ಮಾಡ್ತಾಯಿದ್ರು ಅಂತೇಳಿ ಹೇಳಿ, ಮಾಡಲಿಕ್ಕೆ ಸಜ್ಜಾಗಿದ್ರು ಅಂತೇಳಿ ಹೇಳಿ ನಮ್ಗೆ ಅನಿಸುತ್ತೆ. ಒಂದು ರೀತಿ ಭಯ ಇಲ್ಲದ ವಾತಾವರಣದಲ್ಲಿ ಎಷ್ಟರ ಮಟ್ಟಿಗೆ ಆಗಿದೆ ಅಂತಂದರೆ ಉಗ್ರರ ಒಂದು ಸುರಕ್ಷಿತ ತಾಣವಾಗಿ ಪರಿವರ್ತನೆ ಆಗ್ತದೆ. ಹಿಂದೆ ಹಳೆ ಕೇಸುಗಳಿದ್ದವರೆಲ್ಲ ಮತ್ತೆ ಮೇಲೆ ಬಂದ ಕೆಲಸ, ಮತ್ತೆ ಚಟುವಟಿಕೆಯಲ್ಲಿ, ಕ್ರಿಮಿನಲ್ ಚಟುವಟಿಕೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ, ಅವ್ರು ಕುಮ್ಮ ಕೊಡ್ತಾ ಇದ್ದಾರೆ. ಉಗ್ರ ಅಂತಾರಾಷ್ಟ್ರೀಯ ISI ಮತ್ತು ಇತರ ಸಂಸ್ಥೆಗಳ ಜೊತೆಗೆ ಸಂಪರ್ಕ ಇರುವಂಥದ್ದು. ಹೀಗಾಗಿ ಈ ಉಗ್ರ ಕೇಸುಗಳನ್ನೆಲ್ಲವನ್ನು ಕೂಡ ಕೂಡಲೇ NIA ಕೊಡಬೇಕನ್ನುವಂಥ ಆಗ್ರಹವನ್ನು ಮಾಡ್ತೀನಿ. ಮತ್ತು ಇದು ಭಾಳ ಡೀಪ್ ಆಗಿದೆ, ಇದರಿಂದ ಭಾಳಷ್ಟು ಅಂತಾರಾಷ್ಟ್ರೀಯ ಸಂಸ್ಥೆಗಳ ಬೆಂಬಲ ಇದೆ. ಬೆಂಗಳೂರಿನಲ್ಲಿ ಸ್ಪೋರ್ಟ್ ಮಾಡುವಂಥ ಹುನ್ನಾರ ಇದರ ಹಿಂದೆ ಇದೆ. ಇದನ್ನು ಭಾಳ ಗಂಭೀರ. ಬೆಂಗಳೂರಿನಲ್ಲಿ ಐವರು ಶಂಕಿತ ಉಗ್ರರನ್ನು ಬಂಧಿಸಿದ್ದಕ್ಕೆ ಪೊಲೀಸ್ ಅಧಿಕಾರಿಗಳಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ ಅಂತ ಮಾಜಿ ಸಿಎಂ HD ಕುಮಾರಸ್ವಾಮಿಯವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಕೊಲೆ ಸುಲಿಗೆ ಹೆಚ್ಚಾಗ್ತಾ ಇದೆ. ಉಗ್ರವಾದಿಗಳನ್ನು ಹದ್ದು ಬಸ್ಸಿನಲ್ಲಿಟ್ಟು ಜನ ನೆಮ್ಮದಿಯಿಂದ ಬದುಕುವ ವಾತಾವರಣ ನಿರ್ಮಾಣ ಮಾಡಬೇಕು ಅಂತ ಸರ್ಕಾರಕ್ಕೆ ಕುಮಾರಸ್ವಾಮಿ ಅವರು ಒತ್ತಾಯಿಸಿದರು. ಏನು ನಡೀತಾ ಇದೆ ಇದರ ಬಗ್ಗೆ ಅರೆಸ್ಟ್ ಆಗಿರತಕ್ಕಂಥದ್ದು ನಮ್ಮ ಪೊಲೀಸ್ ಇಲಾಖೆ ಅಧಿಕಾರಿಗಳ ಮುಂಜಾಗ್ರತೆ ಕ್ರಮ ತೆಗೆದುಕೊಂಡಿರೋದಕ್ಕೆ ಅಭಿನಂದನೆ. ನಮ್ಮ ಅಧಿಕಾರಿಗಳು ಇಂಥ ಒಂದು ಸೂಕ್ಷ್ಮ ಅಂತ ವಿಚಾರದ ವಿಷಯದಲ್ಲಿ ಮೈಂಬರಿದೆ. ಇವತ್ತೇನು ಉಗ್ರನ್ನ ಇವತ್ತು ಬಂಧಿಸ್ತಕ್ಕಂಥದ್ದಲ್ಲಿ ಯಶಸ್ವಿಯಾಗಿದ್ದಾರೆ. ಇತ್ತು ಎಕ್ವಿಪ್ಮೆಂಟ್ನಲ್ಲಿ ಆರಂಭ ಆಗ್ತಾ ಇದ್ದಂಥದ್ದು ಅಂತಕ್ಕಂಥ ನಮ್ಮ ಮಾಹಿತಿ ನೋಡಿದೆ. ಅದಕ್ಕೆ ನಮ್ಮ ಅಧಿಕಾರಿಗಳು ನಂಬರ್ ಅನ್ಸೋಣ. ಆದರೆ ಸರ್ಕಾರ ಇದರ ವಿಷಯದಲ್ಲಿ ಇತ್ತೀಚೆಗೆ ಹೊಸ ಸರ್ಕಾರ ಬಂದ ಮೇಲೆ ಪ್ರತಿನಿತ್ಯ ರಸ್ತೆಗಳಲ್ಲಿ ಕೊಲೆಗಳಾಗ್ತಾ ಇರತಕ್ಕಂಥದ್ದು ಒಂದು ರೀತಿ ಈ ಒಂದು ಅಹಿತಕರವಾದಂಥ ಘಟನೆಗಳು ಅಮಾನವೀಯವಾದಂಥ ರೀತಿಯಲ್ಲಿ ನಡೀತಾ ಇದೆ. ಇದನ್ನು ಹದ್ದು ಬಸ್ನಲ್ಲಿ ತರತಕ್ಕಂಥದ್ದಕ್ಕೆ ಜನರಲ್ಲಿ ಒಂದು ಉತ್ತಮವಂಥ ಬದುಕಿನ ಕಡೆ ಹೋಗ್ತಕ್ಕಂಥ ಒಂದು ಚಿಂತನೆ ಉಂಟು ಮಾಡತಕ್ಕಂಥ ರೀತಿಯ ಕಾರ್ಯಕ್ರಮಗಳು ಸರ್ಕಾರ ತರಬೇಕು. ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಈ ರೀತಿಯ ಕೆಟ್ಟ ಹುಳಗಳು ಹೊರಬರ್ತಿವೆ. ಇವರೆಲ್ಲರಿಗೂ ಪೋಷಣೆ ಕಾಂಗ್ರೆಸ್ ಸರ್ಕಾರದ್ದು. ಹೀಗಂತ ಮುತಾಲಿಕ್ ಧಾರವಾಡದಲ್ಲಿ ಕಿಡಿಕಾರಿದ್ರು. ಐದು ಜನ ಉಗ್ರರನ್ನ, ಶಂಕಿತ ಉಗ್ರರನ್ನ ಬಂಧಿಸಿದ್ದಾರೆ. ಅವರ ಹತ್ರ ಸಾಕಷ್ಟು ಪಿಸ್ತೂಲ್ಗಳು, ಜೀವಂತ ಉಂಡುಗಳು, ಅನೇಕ ವಸ್ತುಗಳು ಸಿಕ್ಕಾಕೊಂಡಿದ್ದಾರೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಬಂದ ಮೇಲೆ ಈ ರೀತಿಯ ಕೆಟ್ಟ ಹುಳಗಳು ಹೊರಗೆ ಬರ್ತಾ ಇದ್ದಾರೆ. ಯಾಕಂದ್ರೆ ಇವರಿಗೆ ಪೋಷಣೆ ಕಾಂಗ್ರೆಸ್ ಸರ್ಕಾರ. ಬಿಜೆಪಿ ರಾಜ್ಯಾಧ್ಯಕ್ಷ ರೇಸ್ನಲ್ಲಿರುವ ಸಿಟಿ ರವಿ ಇಂದು ಯಡಿಯೂರಪ್ಪ ಅವರನ್ನು ಭೇಟಿ ಮಾಡಿ ಕಾಲಿಗೆ ಬಿದ್ದು ಆಶೀರ್ವಾದವನ್ನು ಪಡೆದಿದ್ದಾರೆ. ಯಡಿಯೂರಪ್ಪ ಅವರ ಡಾಲರ್ಸ್ ಕಾಲೋನಿಯ ನಿವಾಸದಲ್ಲಿ ಭೇಟಿ ಮಾಡಿ ಕೆಲ ಹೊತ್ತು ಇಬ್ಬರು ಚರ್ಚೆಯನ್ನು ನಡೆಸಿದರು. ಇನ್ನು ರಾಜ್ಯಾಧ್ಯಕ್ಷರ ರೇಸ್ನಲ್ಲಿ ಅಶ್ವಥ್ ನಾರಾಯಣ್, ಅಶೋಕ್, ಶೋಭಾ ಕರಂದ್ಲಾಜೆ ಹೆಸರು ಕೂಡ ಕೇಳಿಬಂದಿತ್ತು. ಈ ಬೆಳವಣಿಗೆಯ ಬೆನ್ನಲ್ಲೇ ಯಡಿಯೂರಪ್ಪ ಜೊತೆ ಸಿಟಿ ರವಿ ಚರ್ಚೆ ಮಾಡಿರುವುದು ಕುತೂಹಲವನ್ನು ಮೂಡಿಸಿದೆ. ವಿಧಾನಸಭೆ ಕಲಾಪದಲ್ಲಿ ಮೈತ್ರಿಕೂಟದ ಸಭೆಗೆ ಐಎಎಸ್ ಅಧಿಕಾರಿಗಳನ್ನು ನೇಮಕ ಮಾಡಿದ್ದನ್ನು ವಿಪಕ್ಷಗಳು ಖಂಡಿಸಿದ್ವು. ಈ ಬಗ್ಗೆ ಚರ್ಚೆ ಮಾಡಬೇಕು ಅಂತ ಪಟ್ಟು ಹಿಡಿದ್ರು. ಇದಕ್ಕೆ HK ಪಾಟೀಲ್ ಪ್ರತಿಕ್ರಿಯೆ ನೀಡಿ, ನಾವು ಪ್ರೋಟೋಕಾಲ್ ಉಲ್ಲಂಘನೆ ಮಾಡಿಲ್ಲ, ಇಲ್ಲ ಸಲ್ಲದ ಆರೋಪ ಮಾಡೋದು ಸರಿಯಲ್ಲ ಅಂತ ಹೇಳಿದ್ರು. ಇದಕ್ಕೆ ಕೆರಳಿದ ಬಿಜೆಪಿ ಸದಸ್ಯರ ಸದನ ಬಾವಿಗಿಳಿದು ಧರಣಿಯನ್ನ ಮಾಡಿತು. ಮಧ್ಯಾಹ್ನ ಮತ್ತೆ ಕಲಾಪ ಶುರುವಾದ ವೇಳೆಯೂ ಪ್ರೋಟೋಕಾಲ್ ವಾರ್ ನಡೆಯಿತು. HDKಗೆ ಮಾತಿಗೆ DCM DKC ತಿರುಗೇಟನ್ನು ಕೊಟ್ಟರು. ಮಹಾಗಠಬಂಧನ್ ಮೈತ್ರಿಕೂಟದಿಂದ ಎನ್ಡಿಎ ರಚನೆ ವಿಚಾರಕ್ಕೆ ಕುಮಾರಸ್ವಾಮಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಏನೋ ಕಸರತ್ತು ಶುರು ಮಾಡಿದ್ದಾರೆ, ನೋಡೋಣ.
ಇಂಡಿಯಾ ಅಂತ ಹೆಸರಿಟ್ಟ ತಕ್ಷಣ ನಾಡಿನ ಸಮಸ್ಯೆ ಬಗೆಹರಿಯಲ್ಲ, ಇನ್ನು ಇಂಡಿಯಾ ರಚನೆ ಬಗ್ಗೆ ಯಾರ್ಯಾರು ಕೋರ್ಟ್ಗೆ ಹೋಗ್ತಾರೋ, ಮಾನ್ಯತೆ ಸಿಗುತ್ತೋ ಇಲ್ಲವೋ ಅದನ್ನ ನೋಡೋಣ ಅಂತ ಹೇಳಿತು. ಏನೋ ಒಂದು ಕಸರತ್ ಪ್ರಾರಂಭ ಮಾಡಿದ್ದಾರೆ, ಅದರ ಬಗ್ಗೆ ಸಣ್ಣದಾಗಿ ನಾನೇಕೆ ಪ್ರತಿಕ್ರಿಯೆ ಕೊಡಬೇಕು? ಅವರ ಯು ಪಿ ಎ ಮಗದೊಂದು ಏನಿತ್ತು ಅದನ್ನೆಲ್ಲ ಬದಲಾವಣೆ ಮಾಡ್ಕೊಂಡು ಇಂಡಿಯಾ ಅಂತಕ್ಕಂಥ ಏನು ಇಟ್ಕೊಂಡಿದ್ದಾರೆ, ಎನ್ ಡಿ ಎ ಏನೋ ಇಟ್ಕೊಂಡಿದ್ದಾರೆ, ಅದು ಅವ್ರಿಗೆ ಸೇರಿದಂಥದ್ದು. ಹೆಸರಿಟ್ಟ ತಕ್ಷಣ ನಾಡಿನ ಸಮಸ್ಯೆ ಬಗೆಹರಿಯಲ್ಲ. ಹೆಸರಿಟ್ಟ ತಕ್ಷಣ ನನ್ನ ಅಭಿಪ್ರಾಯದಲ್ಲಿ ನಾವು ಕಾಂಗ್ರೆಸ್ನವರು ಪ್ರಧಾನಮಂತ್ರಿ ಸ್ಥಾನದ ಯಾವುದೇ ರೀತಿಯ ಆಕಾಂಕ್ಷೆಗಳಲ್ಲ ಅಂತ ಹೇಳ್ಕೊಂಡಿದ್ದೇವೆ. ಒಂದು ಧ್ವನಿ ಎತ್ತಿ ಕೆಲಸ ಮಾಡ್ತಕ್ಕಂಥ ಒಂದು ಶಕ್ತಿ ಇದ್ದರೆ ಪ್ರಾದೇಶಿಕ ಪಕ್ಷದ ಹಿನ್ನೆಲೆ ಇರತಕ್ಕಂಥ ಅದು ಜನತಾದಳಕ್ಕೆ, ಅದು ಎಲ್ಲಿವರೆಗೆ ಜನಕ್ಕೆ ಮನವರಿಕೆ ಮಾಡಬೇಕು ಆ ಬಗ್ಗೆ ನನ್ನ ಚಿಂತನೆ ಇದೆ. ಹೊಸದಾಗಿ ಯಾವ ರೀತಿ ಚಿಂತನೆ ಮಾಡಬೇಕು ಅಂತ ಹೇಳಿ ಈಗ ಇದು ನಿಮ್ಮ ಇಂಡಿಯಾ ಜೊತೆ ಹೋಗೋದು ಇಂಡಿಯಾ ಜೊತೆ ಹೋಗೋದು ಅದು ಆಮೇಲೆ ನೆಕ್ಸ್ಟ್ ಸೆಕೆಂಡ್. ಇನ್ನು ಹೆಚ್ ಡಿ ರೇವಣ್ಣ ಮಾತನಾಡಿ, ನಾವು ಎರಡು ರಾಷ್ಟ್ರೀಯ ಪಕ್ಷಗಳಿಂದ ದೂರ ಉಳಿದಿದ್ದೇವೆ ಅಂತ ಹೇಳಿದ್ರು. ಎರಡು ರಾಷ್ಟ್ರೀಯ ಪಕ್ಷಗಳ ವಿರುದ್ಧನೇ ನಾವು ಹೋರಾಟ ಮಾಡಿದ್ದೀವಿ, ಮುಂದೇನೂ ಹೋರಾಟ ಮಾಡಿದ್ದೀವಿ. ಈಗಾಗಲೇ ನಾವು ಹಿಂದೆ ಏನಿತ್ತು ಅನ್ನೋದು ಅದು ಆಮೇಲೆ ಹೇಳ್ತೀವಿ. ಎರಡು ರಾಷ್ಟ್ರೀಯ ಪಕ್ಷಗಳ ವಿರುದ್ಧವೇ ನಾವು ಹೋರಾಟ ಮಾಡಿದ್ವಿ. ನಾವು ಯಾರು ಅದೇನಿಲ್ಲ, ಕುಮಾರಣ್ಣ ಏನು ಹೇಳ್ತಾರೆ ಅದು ಕೇಳ್ತೀವಿ. ರೈತರ ಪರವಾಗಿ ಇದ್ದಿದ್ದರಿಂದ ಮಾಡ್ಯವ್ರು ಅಷ್ಟೇ, ರೈತರ ಪರವಾಗಿ ಇಲ್ಲ ಅನ್ನೋ ದೃಷ್ಟಿಯಿಂದಲೇ ಎರಡು ಸೇರ್ಕೆ ಮಾಡ್ಯವ್ರು. ಅದನ್ನ ಬಿಲ್ ಇಲ್ಲೂ ನಾವು ವಿರೋಧ ಮಾಡಿದ್ವಲ್ಲ ಇಬ್ರು. ಮಹಾಗಠಬಂಧನ್ಗೆ ಇಂಡಿಯಾ ಅಂತ ಹೆಸರಿಡಲಾಗಿದೆ, ಇದಕ್ಕೆ ಭಾರಿ ವಿರೋಧ ಕೂಡ ವ್ಯಕ್ತವಾಗ್ತಿದೆ. ಈ ಬಗ್ಗೆ ಶಾಸಕ ಸುರೇಶ್ ಕುಮಾರ್ ಪೋಸ್ಟ್ ಒಂದನ್ನ ಮಾಡಿದ್ದು, ಅದರಲ್ಲಿ ಇಂಡಿಯಾ ಅಂತ ಕರೆದುಕೊಳ್ಳೋದು ಹೆಸರಿಡುವುದು ತಪ್ಪು ಅಂತ ಉಲ್ಲೇಖಿಸಿದ್ದಾರೆ. ಅಲ್ಲದೆ ಕೆಲವೊಂದು ಕಾಯ್ದೆ ಹಾಕಿ ಇಂಡಿಯಾ ಅಂತ ಹೆಸರಿಡೋದು ಕಾನೂನಿನ ಉಲ್ಲಂಘನೆ ಅಂತ ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪರಿಷತ್ನಲ್ಲಿ ಮದ್ಯದ ಬಗ್ಗೆ ಹಾಸ್ಯಕರ ಚರ್ಚೆ ನಡೆಯಿತು. ಪರಿಷತ್ನಲ್ಲಿ ಎಚ್ ವಿಶ್ವನಾಥ್ ಜಿಎಸ್ಟಿ ಹೆಚ್ಚಳದ ಬಗ್ಗೆ ಮಾತನಾಡುವಾಗ ಗುಂಡಿನ ಬಗ್ಗೆ ಚರ್ಚೆ ನಡೆಯಿತು. ಸಮ್ಮಿಶ್ರ ಸರ್ಕಾರದ ಪತನದ ವೇಳೆ ಗುಂಡು ಬಳಕೆ ಮಾಡುತ್ತಿದ್ದೆ ಅಂತ ವಿಶ್ವನಾಥ್ ಹೇಳಿದ್ರು. ಇದಕ್ಕೆ ಪ್ರತಿಕ್ರಿಯೆ ನೀಡಿದ್ದು, ಇದರ ಬಗ್ಗೆ ಈಗ ಬೆಳಕನ್ನ ಚೆಲ್ಲಲು ಆಗೋಲ್ಲ, ಇದು ರಾತ್ರಿಯಲ್ಲಿ ನಡೆಯುವ ವಿಷಯ ಅಂತ ಭಾರತಿ ಶೆಟ್ಟಿಯವರು ಹೇಳಿದ್ರು. ಈ ವೇಳೆ ಗುಂಡು ಹೊಡೆದವರ ಜೊತೆ ನಾವು ಬದುಕ್ತಿದ್ದೇವೆ ಅಂತ ಬೋಸರಾಜ್ ಹೇಳಿಕೆಯನ್ನ ಕೊಟ್ರು. ಗುಂಡು ಹಾಕದ ನಿಮಗೆ ಇಷ್ಟು ಗುಂಡಿಗೆ ಇರಬೇಕಾದ್ರೆ ಗುಂಡು ಹಾಕುವ ನಮಗೆ ಎಷ್ಟು ಗುಂಡಿಗೆ ಇರಬೇಕು ಅಂತ ವಿಶ್ವನಾಥ್ ಹಾಸ್ಯ ಚಟಾಕಿ ಹಾರಿಸಿದ್ರು. ಸಮ್ಮಿಶ್ರ ಸರ್ಕಾರದ ಪತನದ ಸಮಯದಲ್ಲಿ ಅವ್ರು ಮನೆಗೆ ಸೇರ್ತಾ ಇದ್ದು ಏನಪ್ಪಾ ಆಗ ಉಪಯೋಗಿಸ್ತಾ ಇದ್ದು ಅದೇ. ಹಾಗಾಗಿ ವಿಶ್ವನಾಥ್ ಅವರು ಬೆಳಕು ಚೆಲ್ಲಬೇಕು ಅಂತ ವಿನಂತಿಯನ್ನು ಮಾನ್ಯ ಸಭಾಪತಿಗಳೇ, ಇದು ಬೆಳಕು ಚೆಲ್ಲಕ್ಕಾಗಲ್ಲ. ಬೆಳಗಾವಿ ಜೈನಮುನಿ ಹತ್ಯೆ ಪ್ರಕರಣವನ್ನ ಸರ್ಕಾರ ಸಿಐಡಿ ತನಿಖೆಗೆ ವಹಿಸಿ ಆದೇಶವನ್ನ ಹೊರಡಿಸಿದೆ. ಈ ಬಗ್ಗೆ ಸದನದಲ್ಲಿ ಸಿಎಂ ಸಿದ್ದರಾಮಯ್ಯ ಘೋಷಣೆ ಮಾಡಿದ್ದಾರೆ. ಕೃತ್ಯವನ್ನ ಪೊಲೀಸರು ಭೇದಿಸಿದ್ದಾರೆ. ನಾರಾಯಣ ಮಾಣಿ, ಹಸನ್ ಸಾಬ್ ಎಂಬುವವರನ್ನ ಬಂಧಿಸಿದ್ದಾರೆ. ಇದರ ಬಗ್ಗೆ ಎಫ್ಐಆರ್ ಕೂಡ ದಾಖಲಾಗಿದೆ. ಪ್ರಕರಣ ತನಿಖೆ ಮುಂದುವರಿಯುತ್ತೆ. ಈ ಮಧ್ಯೆ ಸಿಐಡಿ ತನಿಖೆಗೆ ಸಿಎಂ ಆದೇಶವನ್ನ ಮಾಡಿದ್ದಾರೆ. ದಿನಾಂಕ 5/7/2023 ಪ್ರಕರಣದ ತನಿಖೆಯನ್ನು ವಿಧಿ ವಿಜ್ಞಾನ ತಜ್ಞರು ಹಿರಿಯ ಅಧಿಕಾರಿಗಳಿಂದ ನಡೆಸಲಾಗಿರುತ್ತದೆ. ಈ ಪ್ರಕರಣವು ಅತಿ ಸೂಕ್ಷ್ಮವಾಗಿರುವುದರಿಂದ ಮತ್ತು ಸಾರ್ವಜನಿಕರಿಂದ ಬಂದ ಕೋರಿಕೆ ಮೇರೆಗೆ ಈ ಪ್ರಕರಣದ ತನಿಖೆಯನ್ನು ಸಿಐಡಿಗೆ ಹಸ್ತಾಂತರಿಸಲಾಗುವುದು. ಜೈನ ಮುನಿಗಳು ದಿನಾಂಕ 5/7/2023 ಪ್ರಕರಣದ ತನಿಖೆಯನ್ನು ವಿಧಾನಸಭೆಯಲ್ಲಿ ವಿಪಕ್ಷಗಳ ಹೈಡ್ರಾಮಾವೇ ನಡೆದಿದೆ. ಸ್ಪೀಕರ್ ಪೀಠದತ್ತ ಪೇಪರ್ ಎಸೆದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅನ್ಯಾಯ ಅನ್ಯಾಯ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಮುಖ್ಯಮಂತ್ರಿ
ಸಭೆಯನ್ನ 3 ಗಂಟೆವರೆಗೆ ಮುಂದೂಡಲಾಗಿದೆ. ಈ ರೀತಿ ಮಾಡುವುದು ವಿರೋಧ ಪಕ್ಷದವರು ಈ ರೀತಿ ಮಾಡತಕ್ಕಂಥದ್ದಲ್ಲ. ಮಂಡ್ಯದ ಮನ್ಮೂಲ ಅಧ್ಯಕ್ಷ ಸ್ಥಾನಕ್ಕೆ ಜುಲೈ 24ಕ್ಕೆ ಚುನಾವಣೆ ನಿಗದಿಯಾಗಿದೆ. ಮನ್ಮೂಲ ಅಧಿಕಾರಕ್ಕಾಗಿ ಜೆಡಿಎಸ್ ಕಾಂಗ್ರೆಸ್ನಿಂದ ತಂತ್ರಗಾರಿಕೆ ಶುರುವಾಗಿದೆ. ಜುಲೈ 6ರಂದು ನಿಗದಿಯಾಗಿದ್ದ ಚುನಾವಣೆ ಕೋರಂ ಅಭಾವದಿಂದ ಮುಂದೂಡಿಕೆಯಾಗಿತ್ತು. ಇಬ್ಬರು ಜೆಡಿಎಸ್ ನಿರ್ದೇಶಕರನ್ನ ಸಹಕಾರ ಇಲಾಖೆ ಅನರ್ಹಗೊಳಿಸಿತ್ತು. ನಾಲೆಗಳಿಗೆ ಕಾವೇರಿ ನೀರು ಹರಿಸುವಂತೆ ಆಗ್ರಹಿಸಿ ಮಂಡ್ಯದಲ್ಲಿ ರೈತರು ಪ್ರತಿಭಟನೆ ನಡೆಸಿದ್ದು, ಮಂಡ್ಯದ ಸಂಜೆ ವೃತ್ತದಲ್ಲಿ ಮೈಸೂರು ಬೆಂಗಳೂರು ಹೆದ್ದಾರಿಯನ್ನ ತಡೆದು ರೈತರು ಪ್ರತಿಭಟನೆ ನಡೆಸಿದ್ರು. ರಾಜ್ಯ ಸರ್ಕಾರ ಹಾಗೂ ಕಾವೇರಿ ನೀರಾವರಿ ನಿಗಮದ ವಿರುದ್ದ ಘೋಷಣೆ ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಹಾಸನ ಜಿಲ್ಲೆಯ ಸಕಲೇಶ್ಪುರ, ಆಲೂರು, ಬೇಲೂರು ತಾಲೂಕು ಸೇರಿದಂತೆ ಹಲವೆಡೆ ಮಳೆಯಾಗ್ತಾ ಇದೆ. ಮಳೆಯಿಂದಾಗಿ ಸಕಲೇಶ್ಪುರ ಸಮೀಪದ ಆನೆಮಹಲ್ ಬಳಿಯ ರಾಷ್ಟೀಯ ಹೆದ್ದಾರಿ 75ರಲ್ಲಿ ರಸ್ತೆ ಕುಸಿತವಾಗಿದೆ. ಮಲೆನಾಡು ಚಿಕ್ಕಮಗಳೂರಿನಲ್ಲಿ ಮಳೆ ಗಾಳಿ ಅಬ್ಬರ ಜೋರಾಗಿದೆ. ರಸ್ತೆಗೆ ಅಡ್ಡಲಾಗಿ ಬೃಹತ್ ಮರ ಉರುಳಿ ಬಿದ್ದಿದೆ. ಹೊರನಾಡು ಕೊಟ್ಟಿಗೆಹಾರ ಮಧ್ಯದ ಬಾಳೂರು ಎಸ್ಟೇಟ್ ಬಳಿ ಘಟನೆ ನಡೆದಿದೆ. ಇದರಿಂದ 1 ಗಂಟೆಗಳ ಕಾಲ ಹೊರನಾಡು ಸಂಪರ್ಕ ಬಂದ್ ಆಗಿತ್ತು. ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನಾದ್ಯಂತ ಭಾರಿ ಮಳೆಯಾಗ್ತಿದೆ. ಖಾನಾಪುರ ತಾಲೂಕಿನ ಕಣಕುಂಬಿಯಲ್ಲಿ 235 ಮಿಲಿಮೀಟರ್ ದಾಖಲೆಯ ಮಳೆಯಾಗಿದೆ. ಭಾರಿ ಮಳೆಯಿಂದ ಮಲಪ್ರಭಾ ನದಿಗೆ ನೀರಿನ ಹರಿವು ಹೆಚ್ಚಳವಾಗಿದೆ. ಹಬ್ಬಾನಟ್ಟಿ ಗ್ರಾಮದ ಸ್ವಯಂಭೂ ಆಂಜನೇಯ ದೇವಸ್ಥಾನ ಜಲಾವೃತವಾಗಿದೆ. ಇತ ಧಾರವಾಡದಲ್ಲಿ ನಿರಂತರವಾಗಿ ಮಳೆ ಆಗ್ತಿರೋದ್ರಿಂದ ಶಾಲೆಯ ಮೇಲ್ಛಾವಣಿ ಕುಸಿದು ಬಿದ್ದಿದೆ. ಧಾರವಾಡ ತಾಲೂಕಿನ ಬೇಗೂರು ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಘಟನೆಯಲ್ಲಿ 4 ವಿದ್ಯಾರ್ಥಿಗಳಿಗೆ ಗಾಯವಾಗಿದೆ. ಇನ್ನು ಗಾಯಾಳುಗಳನ್ನು ಗರಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗುತ್ತಿದೆ. ಪಶ್ಚಿಮ ಘಟ್ಟದಲ್ಲಿ ನಿರಂತರ ಮಳೆ ಹಿನ್ನೆಲೆ ಬೆಳಗಾವಿ ಜಿಲ್ಲೆಯ ಹಿಡಕಲ್ ಜಲಾಶಯದಲ್ಲಿ ನೀರಿನ ಮಟ್ಟ ಹೆಚ್ಚಳವಾಗಿದೆ. ಹಿಡಕಲ್ ಜಲಾಶಯದ ಹಿನ್ನೀರಿನಲ್ಲಿ ಪ್ರಸಿದ್ಧ ವಿಠ್ಠಲ ದೇವಸ್ಥಾನ ಮುಳುಗಡೆಯಾಗಿದೆ. ನೀರು ಹೆಚ್ಚಾಗಿದ್ದರಿಂದ ಮತ್ತೆ ದೇವಸ್ಥಾನ ಕ್ಲೋಸ್ ಮಾಡಲು ದೇವಸ್ಥಾನದ ಕಮಿಟಿ ಮುಂದಾಗಿದೆ. ನೀರಿನಲ್ಲಿ ತೆರಳಿ ಭಕ್ತರು ದೇವರ ದರ್ಶನವನ್ನ ಪಡೆಯುತ್ತಿದ್ದಾರೆ. ಪಶ್ಚಿಮ ಘಟ್ಟದ ರಮಣೀಯ ಸ್ಥಳಗಳಲ್ಲಿ ಡರ್ಟ್ ರೇಸ್ ಹಾವಳಿ ಹೆಚ್ಚಾಗ್ತಾ ಇದೆ. ಐಷಾರಾಮಿ ಕಾರುಗಳಲ್ಲಿ ಬರೋ ಪ್ರವಾಸಿಗರು ಡರ್ಟ್ ರೇಸ್ ಮೂಲಕ ಸ್ವಚ್ಛ ಪರಿಸರವನ್ನ ಹಾಳು ಮಾಡುತ್ತಿದ್ದಾರೆ. ಪ್ರವಾಸಿಗರ ವರ್ತನೆಗೆ ಹಾಸನ ಜಿಲ್ಲೆಯ ಸಕಲೇಶ್ಪುರ ತಾಲೂಕಿನ ಹೊಸಹಳ್ಳಿ ಗುಡ್ಡ ಸುತ್ತಮುತ್ತಲಿನ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಗರಗ ಗ್ರಾಮದಲ್ಲಿ ಕಳೆದ 15 ದಿನಗಳಿಂದ ಜನರ ನಿದ್ದೆಗೆಡಿಸಿದ್ದ ಚಿರತೆಯನ್ನ ಸೆರೆ ಹಿಡಿಯಲಾಗಿದೆ. ಚಿರತೆ ಹೆಜ್ಜೆ ಗುರುತು ಪತ್ತೆ ಮಾಡಿ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಬೋನಿಟ್ಟಿದ್ರು. ಬೋನಿನ ಒಳಗೆ ಶ್ವಾನ ಇರಿಸಿತ್ತು. ಶ್ವಾನ ಭೇಟಿಯಾಡಲು ಹೋಗಿ ಬೋನಿಗೆ ಚಿರತೆ ಬಿದ್ದಿದೆ. ಚಿರತೆ ಸೆರೆಯಿಂದ ಜನರು ನಿಟ್ಟಿಸಿರು ಬಿಟ್ಟಿದ್ದಾರೆ. ಇನ್ನು ಮೈಸೂರಿನ ಹುಣಸೂರು ತಾಲೂಕಿನ ವದ್ಲಿ ಮನಗನಹಳ್ಳಿಯಲ್ಲಿ ಚಿರತೆ ಬೋನ್ಗೆ ಬಿದ್ದಿದೆ. 3 ದಿನಗಳ ಹಿಂದೆ ಗ್ರಾಮದ ಕುಮಾರನಾಯಕರ ಜಮೀನಿನಲ್ಲಿ ಚಿರತೆ ಮೇಕೆಯನ್ನ ಕೊಂದು ಹಾಕಿತ್ತು. ಮಂಡ್ಯದ ಮದ್ದೂರಿನ ಅಜ್ಜಳ್ಳಿ ಗ್ರಾಮದಲ್ಲಿ ಕಾಡಾನೆ ಹಿಂಡು ಪ್ರತ್ಯಕ್ಷವಾಗಿದೆ. ಆಹಾರ ಅರಸಿ ಕಾಡಿನಿಂದ ನಾಡಿಗೆ ಬಂದು ಆನೆಗಳ ಹಿಂಡು ಬಂದಿದ್ವು. ರೈತರ ಕಬ್ಬು ಬಾಳೆ ಬೆಳೆಗಳನ್ನ ನಾಶ ಮಾಡಿವೆ. ಕಾಡಾನೆಗಳನ್ನ ಕಾಡಿಗಟ್ಟುವಂತೆ ಅರಣ್ಯ ಇಲಾಖೆಗೆ ಗ್ರಾಮಸ್ಥರು ಮನವಿಯನ್ನ ಮಾಡಿದ್ರು. ಯದ್ವಾ ತದ್ವಾ ಬಸ್ ಓಡಿಸಿ ಸರ್ಕಾರಿ ಬಸ್ಗೆ ಖಾಸಗಿ ಬಸ್ ಡಿಕ್ಕಿ ಹೊಡೆದಿದೆ. ಈ ಘಟನೆ ಉಡುಪಿ ಮಂಗಳೂರು ರಾಷ್ಟೀಯ ಹೆದ್ದಾರಿ ಮಧ್ಯೆ ನಡೆದಿದೆ. ಸರ್ಕಾರಿ ಬಸ್ ಅನ್ನ ಓವರ್ಟೇಕ್ ಮಾಡುವ ಭರದಲ್ಲಿ ಖಾಸಗಿ ಬಸ್ ಗುದ್ದಿದೆ. ಸ್ವಲ್ಪದರಲ್ಲೇ ವಿಂಡೋ ಸೀಟ್ನಲ್ಲಿ ಕುಳಿತಿದ್ದ ಪ್ರಯಾಣಿಕರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಖಾಸಗಿ ಬಸ್ ಡ್ರೈವರ್ನನ್ನ ಪ್ರಯಾಣಿಕರು ತರಾಟೆಗೆ ತೆಗೆದುಕೊಂಡ್ರು. ಚಾಮರಾಜನಗರದ ಬಂಡೀಪುರ ಅಭಯಾರಣ್ಯ ಆನೆ ಶಿಬಿರದಲ್ಲಿ ದಂಪತಿಯೊಬ್ಬರು ಅನಾಥ ಹೆಣ್ಣು ಮರಿ ಆನೆಗೆ ಪೋಷಣೆ ಮಾಡುತ್ತಿದ್ದಾರೆ. ತಾಯಿ ಆನೆಯಿಂದ ಬೇರೆಯಾದ ಮರಿ ಆನೆಗೆ ಕಾವಡಿ ಕುಟುಂಬ ಬಂದು ತಂದೆ ತಾಯಿಯಂತೆ ಪೋಷಣೆಯನ್ನ ಮಾಡುತ್ತಿದ್ದಾರೆ. ಎಂಎನ್ ಕುಮಾರ್ ವಿರುದ್ದ ನಟ ಸುದೀಪ್ ಮಾನನಷ್ಟ ಕೇಸ್ ಹಿನ್ನೆಲೆ ರವಿಚಂದ್ರನ್ ಮನೆಗೆ ನಿರ್ಮಾಪಕ ಎಂಎನ್ ಕುಮಾರ್ ಭೇಟಿಯನ್ನ ನೀಡಿದ್ರು. ಸಮಸ್ಯೆಯನ್ನ ಬಗೆಹರಿಸಿಕೊಡುವಂತೆ ರವಿಚಂದ್ರನ್ ಬಳಿ ಕುಮಾರ್ ಮನವಿಯನ್ನ ಮಾಡಿದ್ದಾರೆ. ಈ ಬಗ್ಗೆ ಮಾತನಾಡಿದ ನಟ ರವಿಚಂದ್ರನ್,
ಪರಿಸ್ಥಿತಿ ತಣ್ಣಗಾಗಬೇಕು ಅಂತ ಹೇಳಿದ್ರು. ನಟಿ ರಮ್ಯಾ ಅವರು ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ ಸಿನಿಮಾ ತಂಡಕ್ಕೆ ಲೀಗಲ್ ನೋಟಿಸ್ ಅನ್ನು ಕಳಿಸಿದ್ದಾರೆ. ಕೆಲವು ದಿನಗಳ ಹಿಂದೆ ಬಿಡುಗಡೆಯಾಗಿದ್ದ ಟ್ರೈಲರ್ನಲ್ಲಿ ರಮ್ಯಾ ಅವರನ್ನ ನೋಡಿ ಫ್ಯಾನ್ಸ್ ಖುಷಿಯಾಗಿದ್ರು. ಆದರೆ ಈ ದೃಶ್ಯಗಳನ್ನು ತಮ್ಮ ಅನುಮತಿ ಇಲ್ಲದೆ ಬಳಸಲಾಗಿದೆ ಅಂತ ಈಗ ರಮ್ಯಾ ತಕರಾರು ತೆಗೆದಿದ್ದಾರೆ. ಇದಾಗಿ ತೀಕ್ಷಣದ 30 ನಿಮಿಷ 30 ಸುದ್ದಿ ನೋಡ್ತಾ ಇರಿ ನ್ಯೂಸ್ 18. ಜಾಲ ನಮ್ಮದು, ಬಲ ನಿಮ್ಮದು.